ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇದು ರಾಯಚೂರು ನಗರ ಕ್ಷೇತ್ರ ರಾಯಚೂರು ನಗರ ಕ್ಷೇತ್ರದಲ್ಲಿ ಶಿವರಾಜ್ ಪಾಟೀಲ್ ಬಿಜೆಪಿ ಎಂ ಎಲ್ ಎ ಅವರೇ ಮುಂದೆ ಬಿಜೆಪಿ ಕ್ಯಾಂಡಿಡೇಟು ಸೈಯದ್ ಯಾಸಿನ್ ವಿರುದ್ಧ ಹನ್ನೊಂದು ಸಾವಿರ ಮತಗಳನ್ನ ಪಡೆದು ಅಂತರದಲ್ಲಿ ಗೆದ್ದಿದ್ರು ಸೊ ಈಗ ಇನ್ ಬೋಸ್ ಬೋಸ್ರಾಜ್ ಅವರು ರವಿ ರಾಜು ಅಪ್ಪ ಮಗ ಸೇರಿದಂಗೆ ಹೆಚ್ಚು ಕಮ್ಮಿ ಒಂದ್ 14 ಜನ ಕ್ಯಾಂಡಿಡೇಟ್ ಗಳು ಫೈಲ್ ಮಾಡಿದ್ದಾರೆ ನಾಮಿನೇಷನ್ ಆಕ್ಚುಅಲಿ ರೈಚುರ್ ಅಲ್ಲಿ ರೈಚುರ್ ಅಲ್ಲಿ ಹೆಚ್ಚು ಕಡಿಮೆ 14 ತತ್ರ ಹಾಕೊಂಡವರು 14 17 ಆಯಿಡಿ ಸಿನ್ ಎಕ್ಸ್‌ಎಂಎಲ್ ಕೂಡ ಹಾಕಿದ್ದಾರೆ ಹಾಕಿದ್ದಾರೆ ಅಲ್ಲೇನು ಅಂತಂದ್ರೆ ಏನು ಒಂದು ವಿಚಾರ ಅಂತಂದ್ರೆ ಸಹಯದ್ಯಾಸಿಂಗ್ ಟಿಕೆಟ್ ಮಿಸ್ ಅವರು ಜೆಡಿಎಸ್ ಇನ್ ಮಾಡ್ತಾರೆ ಆಗ ರಿಸಲ್ಟ್ ಚೇಂಜ್ ಆಗಬಹುದು ಇಲ್ಲಿ ಬೋಸ್ ರಾಜು ಇವರಿಗೆಲ್ಲ ಏನು ಕಥೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮ್ಸ್ ಹೆಂಗಿದ್ರು ಗುಟ್ಕ ತಕೊಂಡು ನಮ್ಮ ವೋಟ್ ಹಾಕ್ತಾರೆ ಕಾಂಗ್ರೆಸ್ ಅಂತ ಎಸ್ ಸೈಯದ್ ಹಾಸೀನ್ ಕೊಟ್ರೆ ಉಳಿದವ್ರ ಆ ಸೋತ್ ನಾವ್ ಬೋಸ್ ಬೋಸ್ರಾಜ್ ಕೊಟ್ರೆ ಹೆಂಗಿರೋ ಮುಸ್ಲಿಮ್ಸ್ ಆಗ್ತಾರೆ ಅಂತ ಅನ್ಕೊಂಡವ್ರೆ ಅದ್ರ ಸಯ್ಯದ್ ಯಾಸಿನ್ ರೆಡಿ ಆಗ ಕುತವ್ರೆ ಅಣ್ಣ ನೀವು ಕೊಡದೆ ಹೋದ್ರೆ ನಮ್ ಜೆಡಿಎಸ್ ಕುಮಾರ್ಅಣ್ಣ ಅವ್ರೆ ನಮ್ಗಲ್ಲಿ ತಕತೀವಿ ಅಂತ ಅವ್ರು ರೆಡಿ ಆಗವ್ರೆ ಸೈಯದ್ ಯಾಸೀನ್ಗೆ ಅವ್ರಿಗೆ ಕೆಲವೊಂದಿಷ್ಟು ಓಟ್ಸ್ ಇದಾವೆ ಹೌದು ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ಆಗ್ತಾರೆ ಅನ್ನೋ ಭ್ರಮೆಲ್ ಹೊರ್ಗಡೆ ಬಂದು ಎಕ್ಸ್ ಎಮ್ ಎಲ್ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಓಟ್ಸ್ ಇದಾವೆ ನೋಡಿ ಬಹಳ ಮಜಾಬಹುದು ಎರಡ್ ಸಾವಿರದ ಎಂಟರ ಸೈಯದ್ ಯಾಸೀನ್ ಕಾಂಗ್ರೆಸ್ ಎಂ ಎಲ್ ಹೌದು ಶಿವರಾಜ್ ಪಾಟೀಲ್ ಹದ್ಮೂರಲ್ಲಿ ಜೆಡಿಎಸ್ ಎಂ ಎಲ್ ಎ ಶಿವರಾಜ್ ಪಾಟೀಲ್ ಜೆ ಬಿಜೆಪಿ ಎಮ್ ಎಲ್ ಎ ಸೊ ಈ ಕ್ಷೇತ್ರ ಟ್ರಯಾಂಗಲ್ ಫೈಟ್ ಆಗತ್ತೆ ನೋ ಡೌಟ್ ರಾಜು ಟಿಕೆಟ್ ಸಿಗದೆ ಇದ್ರೆ ಅವರು ಎಗನೆಸ್ಟ್ ಮಾಡ್ತಾರೆ ಯಾಸಿನ್ಗೆ ಯಾಸಿನ್ ಸಿಗದೆ ಯಾಸಿನ್ ಅವ್ರಿಗೆ ಎಗನೆಸ್ಟ್ ಮಾಡ್ತಾರೆ ಯಾಸಿನ್ ಜೆಡಿಎಸ್ ಕಂಟೆಸ್ಟ್ ಮಾಡಬಹುದು ಬಟ್ ಅಕ್ಟೋಬರ್ ಸರ್ವೆ ಪ್ರಕಾರ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ಮುನ್ನಡೆಯಿಂದ ನವೆಂಬರ್ನಲ್ಲೂ ಬಿಜೆಪಿ ಮುನ್ನಡಿನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ